ಶಿಶುಭಕದ ನಾಮ ಸಂವತ್ಸರ ದಕ್ಷಿಣಾಯನೆ ಶರದ್ ಋತು ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಏನಿದೆ ಆ ಅಮಾವಾಸ್ಯೆ ಚಟ್ಟಿ ಅಮಾವಾಸ್ಯೆ ಅಂತ ಕೂಡ ನಾವು ಹೇಳೋವಂಥದ್ದು. ಇಲ್ಲೊಂದು ಕಡೆ ಈ ದುಷ್ಟ ಪ್ರಯೋಗಗಳು ಮಾಡೋವಂಥವ್ರು ಮಾಟ ಮಂತ್ರ ಪ್ರಯೋಗಗಳು ಮಾಡೋದು ಈ ಅಮಾವಾಸ್ಯೆಯಲ್ಲೇ ಸಾಮಾನ್ಯವಾಗಿ ಮಾಡೋವಂಥದ್ದು. ಅದರಲ್ಲಿ ಮಾಟ ಮಂತ್ರ ಆಗ್ತಿದ್ದಂಗೆ ಮೊದಲನೇ ವಿಚಾರ ಏನಂದರೆ ನಿಮ್ಮ ಮುಖದಲ್ಲಿ ಕಳೆ ಹೋಗುವಂಥದ್ದು, ತೇಜಸ್ಸೇ ಇರೋದಿಲ್ಲ. ಆದರೆ ಎಲ್ಲೊಂದು ಕಡೆ ಈ ಮಾಟ ಮಂತ್ರ ಪ್ರಯೋಗ ಒಳಗಾಗಿರುವಂಥವ್ರಿಗೆ ಅಷ್ಟು ಸುಲಭವಾಗಿ ಹೊರಗಡೆ ಬರೋಕ್ಕಾಗಲ್ಲ. ಅಮಾವಾಸ್ಯೆ ಹಿಂದೆ ಮುಂದೆ ಮೂರು ದಿವಸ ಏನಿದೆ ತುಂಬ ಒಂದು ಎಚ್ಚರಿಕೆ ಆಗಿರುವಂಥದ್ದು, ದೂರ ಪ್ರಯಾಣ ಹೋಗ್ಬೇಡಿ, ಮತ್ತು ಆಳು ಅಮಾವಾಸ್ಯೆಯಲ್ಲಿ ಅದರಲ್ಲೂ ಏನಾಗುತ್ತೆ ಅಂದರೆ ಸಂಜೆ ವೇಳೆಗೆ ಹೋಗಲೇಬೇಡಿ ಅಂತೀವಿ. ಅಂದರೆ ಈ ಚಟ್ಟಿ ಅಮಾವಾಸ್ಯೆ ಅಂತ ಹೇಳ್ತೀವಿ, ಅಂದರೆ ಏನು ಈ ಕಾರ್ತೀಕ ಮಾಸದ ಶಿಶುಭಕದ ನಾಮ ಸಂವತ್ಸರ ದಕ್ಷಿಣಾಯನೆ ಶರದ್ ಋತು ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಏನಿದೆ ಆ ಅಮಾವಾಸ್ಯೆ ಚಟ್ಟಿ ಅಮಾವಾಸ್ಯೆ ಅಂತ ಕೂಡ ನಾವು ಹೇಳೋವಂಥದ್ದು. ಅಂದರೆ ಇದು ಸಾಮಾನ್ಯವಾಗಿ ನಮ್ಮ ಒಂದು ಇಂಡ್ ಭಾರತದಲ್ಲಿ ಈಗ ಚಿನ್ನ ಬೆಳ್ಳಿ ಒಡವೆ ಮಾಡುವಂಥ ಕೆಲಸಗಾರಾಗ್ಬೋದು, ಅಥವಾ ಕಲ್ಲು ಕೆತ್ತನೆ ಮಾಡಿ ಮಾಡುವಂಥದ್ದು ವಿಗ್ರಹ ಕೆತ್ತನೆ ಮಾಡುವಂಥರಾಗಿರ್ಬೋದು, ಜೊತೆಗೆ ಮಡಕೆ ಕುಡಿಕೆಗಳು ಮಾಡೋದು ಕಲಾವಿದಗಳು ಕುಂಬಾರರು ಅಂತ ಹೇಳ್ತೀವಿ, ಆ ಒಂದು ಕಲಾಕೃತಿಗಳು ಮಾಡೋವಂಥವ್ರು, ಈ ಕೈ ಚಳಕದಿಂದ ಏನಾದರೂ ವಸ್ತುಗಳು ಮಾಡೋವಂಥದ್ದು, ಮತ್ತು ಈಗ ದೇವರುಗಳು ಮಾಡೋವಂಥದ್ದು ಹಿತ್ತಾಳೆ ಅಥವಾ ಬೆಳ್ಳಿಗಳಲ್ಲಿ ದೇವರು ಕೆತ್ತನೆಗಳು ಮಾಡ್ತಾರೆ, ಅವರು ಅಂಥವ್ರಿಗೆಲ್ಲರಿಗೂ ಏನಾಗುತ್ತೆ ಅಂದರೆ ಈ ಒಂದು ವಿಶೇಷವಾದ ಕಾರ್ತೀಕ ಮಾಸದ ಚತುರ್ದಶಿ ಅಂದರೆ ಅಮಾವಾಸ್ಯೆಯಲ್ಲಿ ಏನಾಗುತ್ತೆ ಅಂದರೆ ವಿಶ್ವಕರ್ಮನ ಆರಾಧನೆ ಮಾಡುವಂಥದ್ದು. ನೋಡಿ, ವಿಶ್ವಕರ್ಮ ಬಗ್ಗೆ ನಮಗೆ ದೊಡ್ಡ ಮಟ್ಟದಲ್ಲಿ ಪ್ರತಿಯೊಂದು ಯುಗದಲ್ಲೂ ಕೂಡ ವಿಶ್ವಕರ್ಮನ ಒಂದು ಕೈ ಚಳಕ, ವಿಶ್ವಕರ್ಮನ ಒಂದು ನಾವು ಸಾಧನೆಗಳನ್ನ ನಾವು ನೋಡ್ಬೋದು. ನೋಡಿ, ವಿಶ್ವಕರ್ಮ ಅನ್ನೋದು ಬಂದು ಆಂಗಿಶ್ರೀ ದೇವಿಯ ಮಗ ಅವರು. ಅಂದರೆ ನೋಡಿ, ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಒಂದು ಈ ಕೆತ್ತನೆ ಆಗಲಿ ಚಿನ್ನಬಳ್ಳಿ ಆಚಾರ್ಯರಾಗಲಿ ಕೆಲಸ ಕಾರ್ಯಗಳಲ್ಲಿ ಅವ್ರನ್ನೆಲ್ಲರೂ ಆ ಒಂದು ದಿನ ಅಂದರೆ ಈ ಕಾರ್ತೀಕ ಮಾಸದ ಅಮಾವಾಸ್ಯೆಯಲ್ಲಿ ವಿಶ್ವಕರ್ಮನ ಆರಾಧನೆ ಮಾಡೋವಂಥದ್ದು, ಅವ್ರ ಪ್ರತಿಷ್ಠಾಪನೆ ಮಾಡೋದು, ಪೂಜೆ ಮಾಡೋದು ವಿಶೇಷವಾಗಿದೆ. ನೋಡಿ, ಬ್ರಹ್ಮನಿಗೂ ಕೂಡ ವಿಶ್ವಕರ್ಮ ಈ ಬ್ರಹ್ಮಾಂಡನ ಸೃಷ್ಟಿಸುವಾಗ ಕೆಲವೊಂದು ನಕ್ಷೆಗಳು ಬೇಕಾಯ್ತಂತೆ, ಅದು ಕೂಡ ನಮಗೆ ವಿಶ್ವಕರ್ಮನೇ ಮಾಡಿರುವಂಥದ್ದು. ಅದರಲ್ಲೂ ಪುರಾಣಗಳಲ್ಲಿ ಏನಾಗುತ್ತೆ ಅಂದರೆ ಭಗವಾನ್ ವಿಶ್ವಕರ್ಮ ಅವರು ಶ್ರೀಕೃಷ್ಣ ಆಳಿದ ದ್ವಾರಕಾ ಒಂದು ನಗರ ಏನಿದೆ ಆ ನಗರನ ಅದನ್ನು ಮಾಡಿರುವಂಥದ್ದು ಬಂದು ನಮಗೆ ವಿಶ್ವಕರ್ಮನೇ, ಅದನ್ನು ರೂಪಿಸಿರುವಂಥದ್ದು ಕೂಡ ಇಲ್ಲೊಂದು ಕಡೆ ಉಲ್ಲೇಖ ಇರುವಂಥದ್ದು. ಜೊತೆಗೆ ನೋಡಿ, ಪೂರಿ ಜಗನ್ನಾಥ ದೇವಸ್ಥಾನದಲ್ಲೂ ಕೂಡ ಇಲ್ಲೊಂದು ಕಡೆ ಕೃಷ್ಣನ ಮತ್ತು ಬಲರಾಮ ಮತ್ತು ಸುಭದ್ರ ಈ ಒಂದು ವಿಗ್ರಹಗಳನ್ನು ಕೂಡ ಮಾಡಿದ್ದು ಎಲ್ಲ ಒಂದು ಕಡೆ ವಿಶ್ವಕರ್ಮನೇ ಮಾಡಿರೋದಂತ ಕೂಡ ಹೇಳಿದೆ. ಹಾಗಾಗಿ ವಿಶ್ವಕರ್ಮನ ಬಗ್ಗೆ ಒಂದು ಅತಿಯಾದ ಒಂದು ಪ್ರೀತಿ ಮತ್ತು ಅವರದೊಂದು ಪೂಜೆ ಪುರಸ್ಕಾರಗಳನ್ನ ನಾವು ನಮ್ಮ ಭಾರತದಲ್ಲಿ ನಡೆಸ್ಕೊಂಬರ್ತೀವಿ. ಅದರಲ್ಲೂ ವಿಶೇಷವಾಗಿ ಈ ದಿನಗಳಲ್ಲಿ ಅಂದರೆ ಈ ಚಟ್ಟಿ ಅಮಾವಾಸ್ಯೆ ಅಂತ ನಾವು ಹೇಳ್ತೀವಿ, ಆ ಒಂದು ಅಮಾವಾಸ್ಯೆಗಳಲ್ಲಿ ನಾವು ಮಾಡೋವಂಥದ್ದು. ಯಾಕಂದರೆ ಈ ಒಂದು ಏನಂದರೆ ಇದು ನಮಗೆ ಈ ಒಂದು ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಈ ದಕ್ಷಿಣಾಯನದಲ್ಲಿ ಏನು ಬರುತ್ತೆ ದೇವರ ಆರಾಧನೆ ಮಾಡೋದಕ್ಕೆ ವಿಶೇಷವಾದ ಒಂದು ದಿನಗಳನ್ನು ನಾವು ಹೇಳ್ಬೋದು. ಅದರಲ್ಲೂ ಪೌರ್ಣಿಮೆ ಆಗಲಿ ಒಂದು ಅಮಾವಾಸ್ಯೆ ಆಗಲಿ ದೊಡ್ಡ ಮಟ್ಟದಲ್ಲಿ ನಮ್ಗೆ ಅನುಕೂಲ ಆಗುತ್ತೆ. ನೋಡಿ, ಕಾರ್ತೀಕ ಮಾಸದಲ್ಲಿ ದೀಪ ಹಚ್ಚುವಂಥದ್ದಾಗಲಿ ಪ್ರತಿಯೊಂದು ಆ ಕಾರ್ತೀಕ ಇಡೀ ತಿಂಗಳುಗಳಲ್ಲಿ ನಮಗೆ ಈ ಕಾರ್ತೀಕ ಮಾಸದ ದೀಪ ಹಚ್ಚೋದ್ರಿಂದ ಕೂಡ ನೋಡಿ ಮೃತ್ಯುಗೆ ಸಂಬಂಧಪಟ್ಟಾಗ ಏನಾದರೂ ಭಯ ಇತ್ತು ಅಂದರೆ ಯಾರಾದ್ರು ನರಕಕ್ಕೆ ಹೋಗ್ತೀನಿ ಅಂತ ಭಯ ಇರುತ್ತೆ ಕೆಲವರಿಗೆ, ಅಂಥವ್ರು ಈ ಒಂದು ಪೂಜೆ ಈ ಕಾರ್ತೀಕ ಮಾಸದಲ್ಲಿ ಮಾಡೋದ್ರಿಂದ ಕೂಡ ನಮ್ಗೆ ಅನುಕೂಲ ಆಗುವಂಥದ್ದು. ಸಾಮಾನ್ಯ ಅಮಾವಾಸ್ಯೆಗಳು ಬರುವಂಥದ್ದು ಆದರೆ ಅದರಲ್ಲಿ ಹೆಚ್ಚಿನ ಪೂಜಾ ವಿಧಾನಗಳನ್ನು ನಾವು ಕಾಣೋದಿಲ್ಲ. ಅದರಲ್ಲೂ ಈ ದಕ್ಷಿಣಾಯನದಲ್ಲಿ ಬರುವಂಥ ಅಮಾವಾಸ್ಯೆಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ದೇವರ ಅಥವಾ ಶಕ್ತಿ ದೇವರ ಆರಾಧನೆ ಮಾಡುವಂಥದ್ದು ವಿಶೇಷವಾಗಿರುವಂಥದ್ದು ನಾವು ಕಾಣ್ತೀವಿ. ಖಂಡಿತ ನೋಡಿ, ಅಂದರೆ ಅಮಾವಾಸ್ಯೆ ಪೂರ್ಣಿಮೆಯಲ್ಲಿ ಏನಾಗುತ್ತೆ ಅಂದರೆ ಈಗ ಯಾರೋ ಒಬ್ಬರ ವ್ಯಕ್ತಿ ಬೇಗ ಸತ್ತೋಗಿರ್ತಾರೆ, ಅವರ ಒಂದು ಆಯುಷ್ಯ ಮುಗದೇ ಇರೋದಿಲ್ಲ, ಏನೊಂದು ತೊಂದರೆ ಆಗಿ ಮಾಟ ಮಂತ್ರ ಪ್ರಯೋಗ ಅಥವಾ ಏನಾದರೂ ಅನಾಹುತಗಳಾಗಿ ತೀರೋಗ್ತಾರೆ ಅಂತಾರೆ. ಅವಾಗ ಅವ್ರೇನಾಗುತ್ತೆ, ಆಯುಷ್ ಮುಗದೇ ಇದ್ದಾಗ ಏನಾಗುತ್ತೆ ಅವ್ರ ಆತ್ಮವಾಗಿ ಇರುವಂಥದ್ದು, ಅವರ ಮನೆ ಕುಟುಂಬದವರಲ್ಲಿ ಜೊತೆಯಲ್ಲೇ ಇರುವಂಥದ್ದು ಎಲ್ಲೊಂದು ಕಡೆ ನಾವು ನೋಡ್ತಾನೆ ಇರ್ತೀವಿ. ಅದರಲ್ಲೂ ಈ ಅಮಾವಾಸ್ಯೆಯಲ್ಲಿ ಏನಾಗುತ್ತೆ ಅಂದರೆ ಈ ಸಾಧನೆ ಮಾಡೋವಂಥವ್ರು ಕೂಡ ಎಲ್ಲೊಂದು ಕಡೆ ಈ ಮಾಟ ಮಂತ್ರ ಪ್ರಯೋಗಗಳಿಗೆ ಒಳಗಾದವರು ಅಂತಾರು ಕೂಡ ಈ ಅಮಾವಾಸ್ಯೆಯಲ್ಲಿ ನಾವು ಕಣ್ಣಾರು ಕಾಣ್ತಾ ಇರ್ತೀವಿ. ಎಷ್ಟೋ ಜನ ಕಣ್ಣಲ್ಲಿ ದೇವಗಳು ನೋಡಿದ್ದಾರೆ, ಮೈಮೇಲೆ ಬರುವಂಥದ್ದು ಯಾರೋ ನೋಡಿ, ಅದೇನಾಗುತ್ತೆ ಅಂದರೆ ಈ ಕುಟಿಚೇತ ಅಂತ ಹೇಳ್ತೀವಿ ಮೋಹಿನಿಗಳನ್ನ ಮೈಮೇಲೆ ಬಿಡುವಂಥದ್ದು, ಅದು ಕೆಲವೊಂದು ಪ್ರಯೋಗಗಳು ಕೂಡ ಕಲ್ತಿರ್ತಾರೆ ಕೆಲವೊಬ್ಬರು ಈ ದುಷ್ಟ ಪ್ರಯೋಗಗಳನ್ನ ಮಾಡೋವಂಥವ್ರು. ಖಂಡಿತ ಅದು ತುಂಬ ಅನುಕೂಲತೆ ಆಗುವಂಥದ್ದು. ಅದರಲ್ಲಿ ಈ ಅಮಾವಾಸ್ಯದಲ್ಲಿ ಅದು ಸಾಧನೆ ಮಾಡೋರಿಗೆ ಖಂಡಿತ ಹೆಚ್ಚಿನ ಮಟ್ಟದಲ್ಲಿ ಮಾಡುವಂಥದ್ದು. ಅದರಲ್ಲೂ ನೋಡಿ, ಯಾರಿಗೆ ಮಾಟ ಮಂತ್ರ ಆಗಿರುತ್ತೋ ಖಂಡಿತ ಅದನ್ನು ನಿವಾರಣೆ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಾಗಿ ನೋಡಿ, ದುರ್ಗೆ ಆರಾಧಕರಾಗಿ ನಾವು ಕೂಡ ದುರ್ಗೆ ಆರಾಧಕರಾಗಿ ಮುಖ್ಯವಾಗಿ ಆ ಒಂದು ಶಕ್ತಿನ ಒಲಿಸ್ಕೊಂಡಿರಬೇಕು. ಅಂಥವ್ರ ಹತ್ರ ಮಾಟ ಮಂತ್ರ ನಿವಾರಣೆ ಮಾಡಿಸ್ಕೊಳ್ಳೋಂಥದ್ದು ಮಾಡಿ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಯಾರಾದರೂ ಪ್ರಯೋಗಗಳು ಒಳಗಾಗಿದ್ದರೆ ಪಂಪು ಪ್ರಯೋಗ ಅಂತ ಮಾಡ್ತಾರೆ, ಹೊಟ್ಟೆ ಊದ್ಕೊಳ್ಳೋಂಥದ್ದು, ಮೈಯೆಲ್ಲ ಊದ್ಕೊಂಬಿಡುತ್ತೆ, ಅವ್ರೇನಾಗ್ತಾರೆ ಎಷ್ಟು ಲಕ್ಷ ಖರ್ಚು ಮಾಡಿದ್ರೂ ಕೂಡ ಅದು ನಿಮಗೆ ನಿವಾರಣೆ ಆಗಲ್ಲ. ಅದನ್ನು ಸರಿಯಾದ ರೀತಿಯಲ್ಲಿ ಒಂದು ಕಾಳಿ ಆರಾಧಕರಲ್ಲಿ ದೈವಿ ಶಕ್ತಿಯಿಂದನೇ ಕೂಡ ಅದು ಹೋಗುವಂಥದ್ದು. ಹಾಗಾಗಿ ಅಮಾವಾಸ್ಯೆಯಲ್ಲಿ ಎಲ್ಲರೂ ಸ್ವಲ್ಪ ಭಯ ಬೀಳ್ತಾರೆ, ಎಲ್ಲ ಒಂದು ಕಡೆ ಏನು ಹಾಕಿರ್ತಾರೆ ದಾಟಿದ್ರೆ ಸ್ವಲ್ಪ ಅನಾನುಕೂಲತೆ ಆಗುವಂಥದ್ದು, ನಿಂಬೆಹಣ್ಣು ಹಾಕಿರ್ತಾರೆ, ಅರಶಿನ ಕುಂಕುಮ ಹಾಕುವಂಥದ್ದು, ಈ ಮೂರು ದಾರಿಯಲ್ಲಿ ಏನು ಮೊಟ್ಟೆಗಳು ಹೊಡೆದಿರುವಂಥದ್ದು, ಈಗ ಹಲವಾರು ರೀತಿಯಲ್ಲಿ ಇದ್ದಾರೆ. ಖಂಡಿತ ಭಯ ಬೀಳುವಂಥ ಅವಶ್ಯಕತೆ ಇದೆ. ಆದರೆ ಅದಕ್ಕೆ ನಮ್ಮ ಹಿರಿಯವರು ಏನು ಹೇಳ್ತಾರೆ, ಅಮಾವಾಸ್ಯೆ ಪೂರ್ಣಿಮೆ ರಾತ್ರಿದಲ್ಲಿ ಹೆಚ್ಚಾಗಿ ಹೋಗ್ಬೇಡ,
ದೂರ ಪ್ರಯಾಣ ಹೋಗ್ಬೇಡ. ಅಮಾವಾಸ್ಯೆ ಹಿಂದೆ ಮುಂದೆ ಮೂರು ದಿವಸ ಏನಿದೆ ತುಂಬ ಒಂದು ಎಚ್ಚರಿಕೆ ಆಗಿರುವಂಥದ್ದು, ದೂರ ಪ್ರಯಾಣ ಹೋಗ್ಬಿಡಿ. ಮತ್ತು ಆಳು ಅಮಾವಾಸ್ಯೆಯಲ್ಲಿ ಅದರಲ್ಲೂ ಏನಾಗುತ್ತೆ ಅಂದರೆ ಸಂಜೆ ವೇಳೆಗೆ ಹೋಗಲೇಬೇಡಿ ಅಂತೀವಿ, ಯಾಕಂದರೆ ಅಲ್ಲಿ ಹಾಕಿರ್ತಾರೆ ತುಳಿದ್ಬಿಡ್ತಾರೇನೋ. ಅದೇನಾಗುತ್ತೆ ತುಳಿದಾಗ ಖಂಡಿತ ಸ್ವಲ್ಪ ಅನಾನುಕೂಲತೆ ಆಗುವಂಥದ್ದು, ಅಲ್ಲಿಂದ ಬಂದಮೇಲೆ ದೃಷ್ಟಿ ಆಗ್ಬಿಡುತ್ತೆ. ಅಮಾವಾಸ್ಯೆ ಸಹ ನೀವೆಲ್ಲಾದರೂ ಓಡ್ ಬನ್ನಿ, ಸ್ವಲ್ಪ ದೃಷ್ಟಿ ಆಗುತ್ತೆ ಮುಖದಲ್ಲಿ, ಆ ಮಂದಾಸನ ಇರೋಲ್ಲ, ಎಲ್ಲ ಒಂದು ಕಡೆ ಸುಸ್ತಾಗಿರೋ ಥರ ಆಗ್ತಾಯಿರುತ್ತೆ. ಅವಾಗ ದೃಷ್ಟಿ ತೆಗೆದ್ಮೇಲೆ ಮತ್ತೆ ಸರಿ ಹೋಗ್ತಾರೆ. ಆಗಿನ ಕಾಲದಲ್ಲಿ ಎಷ್ಟು ಒಂದು ಶಕ್ತಿ ಇತ್ತು, ಒಂದು ವಿಧಾನಗಳಲ್ಲಿ ಈ ದೃಷ್ಟಿ ತೆಗೆಯೋದಾಗಲಿ ಪರ್ಕೆಲ್ ತೆಗೆಯೋದಾಗಲಿ ಖಂಡಿತ ಒಂದು ಶಕ್ತಿಶಾಲಿಯದು ಪರಿಹಾರ ಅಂತಲೇ ನಾವು ಹೇಳ್ಬೋದು. ನೋಡಿ, ಅಮಾವಾಸ್ಯೆ ಅಂದರೆ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಭಯ ಇರುವಂಥದ್ದು ಬೇರೆ, ಆದರೆ ಇಲ್ಲೊಂದು ಕಡೆ ನೀವು ಪ್ರಯೋಗಕ್ಕೆ ಒಳಗಾಗಿದ್ದರೆ, ಏನಾದರೂ ಮಾಟ ಮಂತ್ರ ಮಾಡಿಸಿದರೆ ಯಾರಾದರೂ, ಆವಾಗ ಏನಾದರೂ ಇದ್ದರೆ ಖಂಡಿತ ನಿಮ್ಮಲ್ಲಿ ಬದಲಾವಣೆಗಳಾಗುವಂಥದ್ದು. ನೋಡಿ, ಮಾಟ ಮಂತ್ರ ಆಗ್ತಿದ್ದಂಗೆ ಮೊದಲನೇ ವಿಚಾರ ಏನಂದರೆ ನಿಮ್ಮ ಮುಖದಲ್ಲಿ ಕಳೆ ಹೋಗುವಂಥದ್ದು, ತೇಜಸ್ಸೇ ಇರೋದಿಲ್ಲ, ತುಂಬ ತಲೆನೋವು. ಫಸ್ಟ್ ಮೊದಲಾದಾಗ ಕಾಲು ತುಂಬ ನೋವು ಬರುತ್ತೆ, ತೊಡೆ ತುಂಬ ನೋವು ಬರುತ್ತೆ, ಗುಪ್ತಾಂಗ ಈ ದೇಹ ತುಂಬ ನೋವುತ್ತಾ ಇರುತ್ತೆ, ಸರಿಯಾಗಿ ನಿದ್ದೆ ಬರೋದಿಲ್ಲ. ಜೊತೆಗೆ ಏನಾಗುತ್ತೆ, ಸಂಬಂಧಿಕರು ಯಾರು ನಿಮ್ಗೆ ಹತ್ರ ಬರಲ್ಲ, ಸ್ನೇಹಿತರೆಲ್ಲ ಕಟ್ಟಾಗುವಂಥದ್ದು, ಹಾಕಿರುವಂಥ ಬಂಡವಾಳ ಹೋಗುವಂಥದ್ದು, ದುಡ್ಡು ಮೊದಲನೇದಾಗಿ ಹಣಕಾಸಿನಲ್ಲಿ ತುಂಬ ತೀವ್ರವಾಗಿ ತೊಂದರೆ ಆಗುವಂಥದ್ದು, ಅದು ಹಾಕಿರೋ ಬಂಡವಾಳನೇ ಹೋಗುವಂಥದ್ದು, ಮತ್ತು ಸತಿಪತ್ರಿಯಲ್ಲಿ ಏನೋ ಗೊಂದಲ, ಅಥವಾ ಮದುವೆ ಆಗಿಲ್ಲ, ವಿವಾಹ ಆಗಿಲ್ಲ ಅಂದರೆ ಮಾಟ ಮಂತ್ರ ಪ್ರಯೋಗ ಒಳಗಾಗಿರೋರಿಗೆ ಸ್ವಲ್ಪ ಮದುವೆನೇ ಆಗೋದಿಲ್ಲ. ಎಷ್ಟೋ ಜನ ತುಂಬ ಚೆನ್ನಾಗಿದ್ದಾರೆ, ಒಳ್ಳೆಯ ಕುಟುಂಬದಲ್ಲಿ ಬಂದಿದ್ದಾರೆ, ಕೋಟಿಗಟ್ಟಲೆ ದುಡ್ಡಿದೆ, ಆದರೆ 50 ವರ್ಷ ಆದರೂ ಮದುವೆ ಆಗಿಲ್ಲ. ಯಾಕೆ ಅಂದರೆ ಮಾಟ ಮಂತ್ರ ಪ್ರಯೋಗ ಮಾಡಿದರೆ ಆಗೋದಿಲ್ಲ. ಹಾಗಾಗಿ ಮುಖ್ಯವಾಗಿ ಮಾಟ ಮಂತ್ರ ಪ್ರಯೋಗನ ನೀವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಖಂಡಿತ ಶಕ್ತಿ ದೇವರ ಆರಾಧನೆ ಮಾಡುವಂಥದ್ದು, ಪ್ರತಿನಿತ್ಯ ದುರ್ಗಿಯ ಒಂದು ಪ್ರಾರ್ಥನೆ ಮಾಡುವಂಥದ್ದು, ದುರ್ಗಿ ಸಪ್ತಶತಿ ಓದುವಂಥದ್ದು, ಮತ್ತು ಎಲ್ಲೊಂದು ಕಡೆ ವೀರಭದ್ರೇಶ್ವರನ ಮಂತ್ರಗಳು ಹೇಳುವಂಥದ್ದು, ಆಂಜನೇಯನ ಒಂದು ಮಂತ್ರಗಳು ಹೇಳುವಂಥದ್ದು ಕೂಡ ಮಾಡಿ. ಆದರೆ ಎಲ್ಲೊಂದು ಕಡೆ ಈ ಮಾಟ ಮಂತ್ರ ಪ್ರಯೋಗ ಒಳಗಾಗಿರುವಂಥವ್ರಿಗೆ ಅಷ್ಟು ಸುಲಭವಾಗಿ ಹೊರಗಡೆ ಬರೋಕ್ಕಾಗಲ್ಲ. ಹಾಗಾಗಿ ಮುಖ್ಯವಾಗಿ ನೋಡಿ, ಕಾಳಿ ಆರಾಧಕರು ಅಥವಾ ನಮ್ಮಂಥವ್ರು ಯಾರಾದರೂ ದುರ್ಗಿ ಆರಾಧಕರಿದ್ದರೆ ಅವರಿಂದನೇ ಸಾಧ್ಯ ಅದು. ನಿಮ್ಮ ಮನೆ ದೇವರಾದರೂ ಕೂಡ ಏನಾಗುತ್ತೆ ಅಂದರೆ ನಿಮಗೆ ಅದು ನಿಮಗೆ ಸಹಾಯ ಮಾಡೋಕ್ಕೆ ಸ್ವಲ್ಪ ಅನಾನುಕೂಲತೆ. ಇಲ್ಲೊಂದು ಕಡೆ ಮನೆಯವರು ಓಟ್ ಬಂದರೆ, ನಾವು ಓಟ್ ಬಂದಮೇಲೆ ನಂತರ ನಮ್ಮಂಥವ್ರು ಯಾರು ಸಿಗ್ತಾರೆ, ಅವ್ರ ಮುಖಾಂತರನೇ ನಿಮಗೆ ಅದಕ್ಕೆ ಪರಿಹಾರ ಸಿಗುವಂಥದ್ದು. ಸಾಕ್ಷಾತ್ ದೇವರು ಬರೋಕ್ಕಾಗಲ್ಲ. ಹಾಗಾಗಿ ನೀವು ಮನೆಯವರು ನಂಬಿರುವಂಥ ದೇವರು, ಇಷ್ಟು ದೇವ್ರನ್ನ ಯಾವ ಪ್ರಾರ್ಥನೆ ಮಾಡ್ತೀರಾ, ಆಗ ನಮ್ಮಂಥವರು ಸಾಧ್ವಿಕರು ಗುರುಗಳು ಒಂದು ನಿಮ್ಗೆ ಸಿಕ್ಕಿದಾಗ ಅವ್ರ ಕಡೆಯಿಂದನೇ ಅವ್ರ ಮೂಲಕನೇ ನಿಮ್ಗೆ ಒಳ್ಳೆಯದಾಗಬೇಕು. ಹಾಗಾಗಿ ಗುರು ಹಿರಿಯರನ್ನ ಗೌರವಿಸಿ ಮತ್ತು ಪರಿಹಾರಗಳನ್ನ ಮಾಡ್ಕೊಳ್ಳಿ. ಅಮಾಸೆ ಅಂದರೆ ನೋಡಿ, ನಮ್ಮ ಒಂದು ತಿಂಗಳಲ್ಲಿ ಅಂದರೆ ಪಕ್ಷಗಳು ಅಂತ ಹೇಳ್ತೀವಿ, ಎರಡು ಪಕ್ಷಗಳು ಬರುತ್ತೆ, ಒಂದು ಶುಕ್ಲ ಪಕ್ಷ, ಒಂದು ಕೃಷ್ಣ ಪಕ್ಷ ಅಂತ. ಶುಕ್ಲ ಪಕ್ಷದಲ್ಲಿ ಏನಾಗುತ್ತೆ ಅಂದರೆ ಚಂದ್ರ ಪ್ರತಿದಿನ ಶುಕ್ಲ ಪಕ್ಷದ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠ, ಸಪ್ತಮ, ಅಷ್ಟಮ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ನಂತರ ಪೌರ್ಣಿಮೆ ಬರುವಂಥದ್ದು. ಅಂದರೆ ಪೂರ್ಣ ರೀತಿಯಲ್ಲಿ ಚಂದ್ರ ಅರಳುವಂಥದ್ದು, ಸಂಪೂರ್ಣ ಚಂದ್ರ ಅರಳುವಂಥದ್ದು. ಅದೇ ನಾವು ಕೃಷ್ಣ ಪಕ್ಷದಲ್ಲಿ ಏನಾಗುತ್ತೆ, ಪ್ರಥಮ, ದ್ವಿತೀಯ ಹಾಗೆ 15 ದಿನ ಬಂದ ನಂತರ ಅದು ಚಂದ್ರ ಪೂರ್ಣ ರೀತಿಯಲ್ಲಿ ಒಂದು ಮರೆಯಾಗುವಂಥದ್ದು ಅಮಾವಾಸ್ಯೆ ಅಂತ ನಾವು ಕರೆಯುವಂಥದ್ದು. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ನಮ್ಮ ಒಂದು ಈ ವೇದಗಳಲ್ಲಿ ಕೆಲವೊಂದು ವಿಚಾರವಾಗಿ ಏನಾಗುತ್ತೆ ಅಂದರೆ, ಈ ಸಾಧನೆ ಮಾಡೋರಿಗೆ ಖಂಡಿತ ನಮಗೆ ಅಮಾವಾಸ್ಯೆಗಳಲ್ಲಿ ಸಾಧನೆ ಮಾಡುವಂಥದ್ದು. ಆದರೆ ಸಾಧನೆ ಮಾಡೋದು ಖಂಡಿತ ಉತ್ತಮವಾದ ಸಾಧನೆಗಳು. ನೋಡಿ, ದೈವಿ ಆರಾಧನೆ ಮಾಡುವಂಥದ್ದು, ದೈವಿಕವಾಗಿ ಯಕ್ಷಿಣಿ ವಿದ್ಯೆಗಳನ್ನ ಕಲಿಯುವಂಥದ್ದು, ಮತ್ತು ಸಾಧನೆಗಳು ಮಾಡೋದು, ದೇವ್ರನ್ನ ಒಲಿಸ್ಕೊಳ್ಳೋಂಥದ್ದು, ಮಂತ್ರಶಕ್ತಿ ಹೇಳುವಂಥದ್ದು, ಮತ್ತು ಜಪಗಳು ವ್ರತಗಳು ಮಾಡುವಂಥದ್ದಕ್ಕೆ ಅಮಾವಾಸ್ಯೆ ಒಂದು ಶ್ರೇಷ್ಠವಾದ ಒಂದು ಅಮಾವಾಸ್ಯೆ ಇರುವಂಥದ್ದು, ಅಮಾವಾಸ್ಯೆಗಳಲ್ಲೇ ಮಾಡುವಂಥದ್ದು. ಆದರೆ ಇಲ್ಲೊಂದು ಕಡೆ ಈ ದುಷ್ಟ ಪ್ರಯೋಗಗಳು ಮಾಡುವಂಥವ್ರು, ಮಾಟ ಮಂತ್ರ ಪ್ರಯೋಗಗಳು ಮಾಡೋದು ಈ ಅಮಾವಾಸ್ಯೆಯಲ್ಲೇ ಸಾಮಾನ್ಯವಾಗಿ ಮಾಡುವಂಥದ್ದು. ಅದರಲ್ಲೂ ಗ್ರಹಣಗಳಲ್ಲಿ ಮಾಡುವಂಥದ್ದು, ಸಂಕ್ರಾಂತಿಗಳಲ್ಲಿ ಮಾಡುವಂಥದ್ದು, ಗ್ರಹಣಾದಿಗಳಲ್ಲಿ. ಅದರಲ್ಲೂ ನಾವು ಈ ಗ್ರಹಣ ಮತ್ತು ಅಮಾವಾಸ್ಯದಲ್ಲಿ ವಿಶೇಷವಾಗಿ ಮಾಟ ಮಂತ್ರ ಪ್ರಯೋಗ ಮಾಡೋರಿಗೆ ಅದಕ್ಕೆ ಅವ್ರಿಗೆ ಒಂದು ಹೆಚ್ಚಿನ ಸಮಯ, ಒಂದು ಒಳ್ಳೆಯ ಸಮಯ ಅಂತಲೇ ಹೇಳುತ್ತೆ. ಕೆಟ್ಟದ್ದು ಮಾಡೋದಿರಲಿ, ಒಳ್ಳೇದು ಮಾಡಲಿ, ಆದರೆ ಸಾಧನೆಗಳಿಗೆ ಅಮಾವಾಸ್ಯೆ ಒಳ್ಳೆಯದು. ಈಗ ಅವ್ರು ಒಳ್ಳೇದು ಮಾಡ್ತಾರೆ, ಕೆಟ್ಟದ್ದು ಮಾಡ್ತಾರೆ, ಅದು ನಮಗೆ ಕೆಲವ್ರಿಗೆ ಗೊತ್ತಿರೋದಿಲ್ಲ. ಆದರೆ ಅಮಾವಾಸ್ಯೆ ಶ್ರೇಷ್ಠವಾಗಿ ಸಾಧನೆಗಳಿಗೆ ಮತ್ತು ಮಂತ್ರಶಕ್ತಿಗೆ ಅಥವಾ ದೈವಿಕ ಆರಾಧನೆ, ಯಕ್ಷಿಣಿ ವಿದ್ಯೆಗಳನ್ನ ಪ್ರಾಪ್ತಿ ಮಾಡೋದಕ್ಕೆ, ಸಾಧನೆ ಮಾಡೋರಿಗೆ ಖಂಡಿತ ಒಂದು ಒಳ್ಳೆಯ ಸಮಯ. ಆದರೆ ಎಲ್ಲೊಂದು ಕಡೆ ಈ ಮಾಟ ಮಂತ್ರ ಪ್ರಯೋಗಗಳು ಒಬ್ಬರಿಗೆ ಆಗದೇ ಇರುವಂಥದ್ದು ಮಾಡೋವಂಥದ್ರಲ್ಲಿ ಖಂಡಿತ ಈ ಅಮಾವಾಸ್ಯೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಭಾವ ಬೀರುತ್ತೆ ಅಂತ ಹೇಳ್ಬೋದು. ಅಂದರೆ ಅಂದರೆ ಇದೇ ರೀತಿ 12 ರಾಶಿಗಳಿಗೆ ಅಂದರೆ ಗ್ರಹಣದ ವಿಚಾರದಲ್ಲಿ ನಾವು ನೋಡ್ತೀವಿ ಆಗುವಂಥದ್ದು. ಯಾಕಂದರೆ ಗ್ರಹಣ ಯಾವ ರಾಶಿಯಲ್ಲಿ ನಡೀತಿದೆ, ಯಾವ ನಕ್ಷತ್ರದಲ್ಲಿ ನಡೀತಾ ಇದೆ, ಮತ್ತು ಆ ರಾಶಿಗೆ ಸಂಬಂಧಪಟ್ಟಾಗೆ ಸಪ್ತಮ ರಾಶಿಯಾಗಲಿ, ಅಂದರೆ ಹಿಂದೆ ಮುಂದೆ ರಾಶಿ ಇರುವಂಥವ್ರಿಗೆ ಸ್ವಲ್ಪ ಅನಾನುಕೂಲತೆ ನಾವು ಕಾಣ್ತಾ ಇರ್ತೀವಿ. ಅದರಲ್ಲೂ ಆ ರಾಶಿಯಲ್ಲಿ ಇರುವಂಥ ನಕ್ಷತ್ರಗಳು, ಯಾವ 3 ನಕ್ಷತ್ರ ಬರುತ್ತೆ, ಆ 9 ಪಾದಗಳಲ್ಲಿ ಅಂದರೆ 3 ನಕ್ಷತ್ರ ಬರುತ್ತೆ, ಆ ನಕ್ಷತ್ರದವರಿಗೆ ಅಥವಾ ಆ ರಾಶಿಯವರಿಗೆ ಸ್ವಲ್ಪ ಅನಾನುಕೂಲತೆ ಆಗುತ್ತೆ. ಆದರೆ ಅಮಾವಾಸ್ಯೆಯಲ್ಲಿ ಸಾಮಾನ್ಯವಾಗಿ ನಾವೇನಂದರೆ ಅನಾನುಕೂಲತೆ ಆಗುತ್ತೆ, ಇಂಥ ರಾಶಿಯಾಗಿ ಆಗುತ್ತೆ ಅಂತ ಏನಿಲ್ಲ. ಆದರೆ ಯಾರಿಗೆ ಆಗುತ್ತೆ ಅಂದರೆ, ಲಗ್ನದಲ್ಲಿ ಪಾಪಗ್ರಹ ಇರುವಂಥವ್ರಿಗೆ ಮತ್ತು ಈ ಛಾಯಾಗ್ರಹಗಳು ಎಲ್ಲಿರ್ತಾರೆ ಆ ರಾಶಿಗಳಲ್ಲಿ ಅಮಾವಾಸ್ಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ ಖಂಡಿತ ಆಗುವಂಥದ್ದು ಸಾಧ್ಯತೆ. ಈಗ ನೋಡಿ, ಈಗ ರಾಹುಕೇತುಗಳು ಮೀನ ರಾಶಿ ಇದೆ, ಮತ್ತು ಈಗ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆ, ಅವರು ಅಮಾವಾಸ್ಯೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಆಗಿರಬೇಕು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಮುಖ್ಯವಾಗಿ ನಾನು ಹೇಳೋದೇನೆಂದರೆ, ಎಲ್ಲ ರಾಶಿಯವ್ರಿಗೂ ಆದಷ್ಟು ಈ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳು ಮತ್ತು ಮೇ, ಸೆಪ್ಟೆಂಬರ್, ಅಕ್ಟೋಬರ್ ಈ ತಿಂಗಳಲ್ಲಿ ತುಂಬ ಒಂದು ಹೆಚ್ಚಿನ ಮಟ್ಟದಲ್ಲಿ
ಹುಷಾರಾಗಿರುವಂಥದ್ದು, ಬಂಡವಾಳ ಹೂಡಿಕೆ ಆಗಲಿ, ವಿವಾಹ ಆಗಲಿ, ಇಲ್ಲೊಂದು ಕಡೆ ವಿವಾಹ ನೋಡೋಕೆ ಹೋಗ್ತೀರಾ, ಯಾಮಾರು ಬಿಡ್ತಾರೆ. ಯಾಕಂದರೆ ಈ ಸಮಯ ಸರಿ ಇಲ್ಲದಾಗ ಏನಾಗುತ್ತೆ ಅಂದರೆ ಅಂಥ ಮನೆಗಳೇ ಸಿಗುವಂಥದ್ದು, ಏನೋ ದೋಷ ಇರುವಂಥ ಮನೆಗಳೇ ಸಿಗುವಂಥದ್ದು, ದೋಷಪೂರಿತ ಇರುವಂಥದ್ದೇ ಅಲ್ಲಿ ನಿಮ್ಗೆ ಅನುಕೂಲ ಆಗುವಂಥದ್ದು. ಯಾರೋ ಒಂದು ಜಾತಕ ಸುಳ್ಳು ಕೊಟ್ಟಿರ್ತಾರೆ ಮತ್ತು ಆ ಜಾತಕ ನಿಮಗೆ ಅನುಕೂಲ ಆಗಿ ಅವ್ರನ್ನೇ ಮದುವೆ ಆಗುವಂಥದ್ದು. ಈಗ ನೋಡಿ, ಸಮಯ ಸರಿ ಇಲ್ಲದಾಗ ಎಲ್ಲನೂ ಸ್ವಲ್ಪ ಅನನುಕೂಲತೆ ಆಗುತ್ತೆ. ಸಮಯ ಚೆನ್ನಾಗಿದ್ದಾಗ ಎಲ್ಲ ಕೆಲಸನೂ ಧೈರ್ಯವಾಗಿ ಮುನ್ನುಗ್ಗಿ ಮಾಡಿ ಖಂಡಿತ ಅನುಕೂಲ ಆಗುವಂಥದ್ದು. ಮತ್ತು ಎಲ್ಲೋ ಒಂದು ಕಡೆ ಗುರುಗಳು ಹೇಳಿದಾರಪ್ಪ ಹಿಂಗೆ ಮಾಡಲೇಬಾರ್ದು ಆ ಥರನೂ ಏನಿಲ್ಲ. ಯಾಕಂದರೆ ಪರಿಹಾರಗಳು ಮುಖ್ಯ. ಪರಿಹಾರ ಮಾಡ್ಕೊಂಡೋಗಿ ಖಂಡಿತ ನೋಡಿ, ನಾವು ಹೇಳ್ತೀವಿ ಕತ್ಲೇಲಿ ಹೋಗ್ಬಿಡಿ ಅಂತೀವಿ, ಕೈಯಲ್ಲಿ ಲೈಟ್ ಇದ್ದೇ ಹೋಗ್ಬೋದು, ಅಷ್ಟೇ ಸಿಂಪಲ್. ಹಾಗೆ ಅದೇ ರೀತಿ ಮಾಡುವಂಥ ಪರಿಹಾರನೇ ನಿಮಗೆ ಬೆಳಕು. ಮೊದಲನೇದಾಗಿ ಪರಿಹಾರ ಮಾಡ್ಕೊಳ್ಳಿ ಖಂಡಿತ ನಾನು ತಿಳಿಸುವಂಥದ್ದು. ಮತ್ತು ಪ್ರತಿಯೊಬ್ಬ ರಾಶಿಯವರು ಅವ್ರದೇ ಆದ ಒಂದು ರಾಶಿ ಮಂತ್ರಗಳು ಅಥವಾ ಅವ್ರದೇ ಆದ ಲಗ್ನಾಧಿಪತಿ ಒಂದು ಮಂತ್ರಗಳನ್ನ ಹೇಳ್ಕೊಳ್ಳಿ. ಮತ್ತು ಗುರು ಹಿರಿಯರನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ. ಮತ್ತು ಅವ್ರಿಗೆ ದಾನ ಧರ್ಮಗಳು ಮಾಡಿ. ಮತ್ತು ಕುಟುಂಬದವರೊಂದಿಗೆ ಪ್ರೀತಿಯಿಂದ ನಡ್ಕೊಳ್ಳಿ. ಒಂದು ಸಾತ್ವಿಕ ರೀತಿಯಲ್ಲಿ ಮಾತಾಡಿ, ಮೃದು ಸ್ವಭಾವದಿಂದ ಮಾತಾಡಿ. ನೋಡಿ, ಪ್ರತಿಯೊಬ್ಬರು ಎಲ್ಲರ ಜೊತೆಯಲ್ಲೂ ಕೂಡ ನಾವು ಪ್ರೀತಿ ಮನೋಭಾವದಿಂದ ನಡ್ಕೊಬೇಕು. ಚಿಕ್ಕವರಾಗಲಿ ದೊಡ್ಡವರಾಗಲಿ ಪ್ರತಿಯೊಬ್ಬರಿಗೂ ನಾವು ಮೊದಲು ಒಂದು ಅವರಿಗೆ ಮರ್ಯಾದೆ ಕೊಡುವಂಥದ್ದು ಮತ್ತು ಗೌರವ ತಗೊಳ್ಳೋಂಥದ್ದು ಮಾಡಿ. ಮತ್ತು ದೈವಿಕ ಭಾವನೆ ಇರುವಂಥದ್ದು ಮಾಡಿ. ಪ್ರತಿನಿತ್ಯ ಪೂಜೆ ಪುರಸ್ಕಾರಗಳು ಮಾಡಿ, ದೈವಿಕ ಶಕ್ತಿನ ಆರಾಧನೆ ಮಾಡುವಂಥದ್ದು ಮಾಡಿ. ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು.